ಏನು ಇವತ್ತು ಇಲ್ಲಿ ಸೇರಿದ್ದೀವಿ, ಇದ್ರ ಉದ್ದೇಶ ಆಸ್ಪಿರೆಂಟ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ನಾವು ಯಾವತ್ತೂ ಆಸ್ಪಿರೆಂಟ್ಸ್ ಅಲ್ಲ, ಯಾಕಂದರೆ ನಾವು 20 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ದುಡ್ಕೊಂಡು ಬಂದಿದ್ದೀವಿ. ಆದರೆ ಯಾವತ್ತೂ ನಮ್ಮ ಹಿರಿಯರು ಸಿನನ್ ಆಗಿರ್ಬೋದು, ನೀಲಕಂಠನ್ ಆಗಿರ್ಬೋದು, ಇನ್ನೂ ತೆಲುವಡಿಲಿಲ್ಲ, ಎಲ್ಲರ ಜೊತೆನೇ ಒಡನಾಟ ಇಟ್ಕೊಂಡು ಬಂದಿತ್ತು. ಯಾವತ್ತೂ ನಮಗೆ ಯಾವುದೇ ಒಂದು ಸ್ಥಾನಮಾನ ಅಂತೂ ಸಿಕ್ಕಿಲ್ಲ. ಯಾವುದಾದ್ರೂ ಒಂದು ಸ್ಥಾನಮಾನ ಸಿಕ್ಕಿದೆ ಅಂದರೆ ಆ ದೇವರು ಕೊತ್ತೂರು ಮಂಜನ ರೂಪದಲ್ಲಿ ಅವರು ನಮಗೆ ಒಂದು ನಮ್ಮ ಜನಾಂಗದಲ್ಲಿ ಕೆಲವರನ್ನ ಗುರುತಿಸಿ ನನ್ನನ್ನು ಒಂದು ನಾಮಿನೇಟೆಡ್, ನಾನು ಎಲೆಕ್ಟೆಡ್ ಮೆಂಬರ್ ಆಗದೆ ಇದನ್ನು ನಾಮಿನೇಟೆಡ್ ಮೆಂಬರ್ ಮಾಡಿ ಇವತ್ತು ಕಡೆ ಹೋದ್ರೆ ಒಂದು ಗೌರವ. ಆರ್ಥಿಕವಾಗೂ ನಮ್ಮನ್ನ ಬೆಳೆಸಿದ್ದಾರೆ. ಹೋದ ವರ್ಷ 2018 ನಾಮಿನೇಷನ್ ಹಾಕ್ಬೇಕು ಅಂತ ನಮ್ಮ ಶ್ರೀನಿವಾಸ್ ಅವ್ರು, ನಾನು ಹಾಕಲ್ಲಪ್ಪ ಅಂತ. ನಾಮಿನೇಷನ್ ಹಾಕ್ಬೇಕಂತಾಗ ನನ್ನ ನಾನೇನಕ್ಕಪ್ಪ ಹಾಕ್ಬೇಕಂತ ಇಲ್ಲ, ಮಂಜನ ಹೇಳಿದ್ರು ನಮ್ಮ ಇಬ್ಬರನ್ನ ಹಾಕಿ ಅಂತ ಹೇಳಿದ್ದಾರೆ. ಅವರ ಆದೇಶದ ಮೇಲೆ ಹೋದ ಸರ್ದಿನ ನಾನು ನಾಮಿನೇಷನ್ ಹಾಕಿದ್ದು. ಅದು ಏನು ವಿಚಾರಕ್ಕೆ ತಮಗೆಲ್ರಿಗೂ ಗೊತ್ತಿರೋ ವಿಚಾರನೆ. ಅದು ಬಿಟ್ಟು ನಾನು ಆಸ್ಪಿರೇಟ್ಸ್ ಅಲ್ಲ. ಮಂಜನ್ನ ಯಾರಿಗೆ ತೋರಿಸಿದೆ ಅವ್ರ ಹಿಂದೆ ನಾನು ನಮ್ಮ ಜನ ನಮಗೆ ಬೇಕಾಗಿರೋರನ್ನೆಲ್ಲ ಕರ್ಕೊಂಡು ಮಂಜನ್ನ ಯಾರಿಗೆ ತೋರಿಸಿದ್ರೆ ಅವ್ರ ಜೊತೆ ನಾವು ವರ್ಕ್ ಮಾಡಕ್ಕೆ ಸಿದ್ಧವಾಗಿದ್ದೀವಿ. ವೆರಿ ಗುಡ್, ಥ್ಯಾಂಕ್ ಯು.